ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಸಕಲೇಶ್ಪುರ ಭಾಗದಲ್ಲಿ ಕೂಲಿ ಕಾರ್ಮಿಕರನ್ನ ಅಟ್ಟಾಡಿಸುತ್ತಿರುವ ಕರಡಿ ಎಂಬ ಆನೆ, ತೋಟಕ್ಕೆ ನುಗ್ಗಿದ ಕಾಡಾನೆಯಿಂದ ದಾಳಿ, ಕೂದಲೆಳೆ ಅಂತರದಿಂದ ಪಾರಾದ ಕಾರ್ಮಿಕರು. ಬೇಲೂರು ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಗೆ ಒತ್ತು, ಎಲ್ಲಾ ಗ್ರಾಮಗಳ ರಸ್ತೆ ಕಾಮಗಾರಿಗೆ ಮೊದಲ ಆದ್ಯತೆ, ಗುದ್ದಲಿ ಪೂಜೆಯಲ್ಲಿ ಭರವಸೆ ನೀಡಿದ ಶಾಸಕ ಎಚ್ ಕೆ ಸುರೇಶ್. ಪ್ರಪಂಚದಾದ್ಯಂತ 100 ಕೋಟಿ ಜನರಿಗೆ ಬೊಜ್ಜಿನ ಸಮಸ್ಯೆ, ಬೊಜ್ಜಿನಿಂದ ಹಲವು ಕಾಯಿಲೆಗಳಿಗೆ ಆಹ್ವಾನ, ಹಾಸನದಲ್ಲಿ ಬೊಜ್ಜು ನಿಯಂತ್ರಣಕ್ಕಾಗಿ ವೈದ್ಯರಿಂದ ಜಾಗೃತಿ ಜಾಥಾ. ಸಕಲೇಶ್ಪುರ ತಾಲೂಕಿನ ಬೆಳಗೋಡು ಹೋಬಳಿಯ ಕೆಸಗುಲಿ ಗ್ರಾಮದ ಪಿಂಟೋ ಎಸ್ಟೇಟ್ನ ಅಡಿಕೆ ತೋಟದಲ್ಲಿ ಕೂಲಿ ಕಾರ್ಮಿಕರೊಬ್ಬರು ಕಾಡಾನೆ ದಾಳಿಯಿಂದ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಭಾನುವಾರ ಸಂಜೆ ನಡೆದಿದೆ. ತಿಮ್ಮಯ್ಯ ಎಂಬ ಕೂಲಿ ಕಾರ್ಮಿಕ ಪ್ರಾಣಾಪಾಯದಿಂದ ಪಾರಾಗಿ ತಮ್ಮ ಜೊತೆಯಿದ್ದ ತಿರುಮಲ ಎಂಬ ಯುವಕನನ್ನ ಸಹ ಅಪಾಯದಿಂದ ಪಾರು ಮಾಡಿದ್ದಾರೆ. ಭಾನುವಾರ ಸಂಜೆ ಎಂದಿನಂತೆ ಅಡಿಕೆ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಾಗ ಈ ಘಟನೆ ಸಂಭವಿಸಿದೆ. ಕರಡಿ ಎಂದು ಕರೆಯಲ್ಪಡುವ ನರಹಂತಕ ಆನೆ ದಾಳಿ ಮಾಡಿದೆ. ಏಕಾಏಕಿ ನಡೆದ ಘಟನೆಯಿಂದ ತಿಮ್ಮಯ್ಯ ಪಾರಾಗಿದ್ದಾರೆ. ಕಾಡಾನೆ ದಾಳಿಯಿಂದ ಪಾರಾದ ಕಾರ್ಮಿಕ ತಿಮ್ಮಯ್ಯ ಓಡಿ ಹೋಗಿ ಮಾಲೀಕನ ಮನೆ ಬಳಿ ತನ್ನನ್ನು ರಕ್ಷಿಸಿಕೊಳ್ಳಲು ಹೋದರೂ ಮಾಲೀಕನ ಮನೆಗೆ ಬೀಗ ಹಾಕಿದ್ದರಿಂದ ಮನೆ ಮುಂದೆ ನಿಂತಿದ್ದ ಕಾರಿನ ಒಳಗೆ ಕೆಲಕಾಲ ಅವಿತುಕೊಂಡು ಮಲಗಿದ್ದಾನೆ. ಕರಡಿ ಎಂಬ ಈ ಆನೆ ಈ ಹಿಂದೆ ಬಿಕ್ಕೋಡಿನಲ್ಲಿ ಒಬ್ಬ ವ್ಯಕ್ತಿಯನ್ನ ಹತ್ಯೆ ಮಾಡಿದ್ದು 5 ಜನರನ್ನ ಗಾಯಗೊಳಿಸಿದೆ. ಒಂಟಿಯಾಗಿ ಸಂಚರಿಸುವ ಈ ಕಾಡಾನೆ ಮನುಷ್ಯರನ್ನ ಕಂಡ್ರೆ ದಾಳಿ ಮಾಡಲು ಮುಂದಾಗುತ್ತದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಈ ಕಾಡಾನೆ ಮೇಲೆ ನಿಗಾ ವಹಿಸುತ್ತಿದ್ದು ಸಾರ್ವಜನಿಕರಿಗೆ ಮಾಹಿತಿ ನೀಡುತ್ತಿದ್ದಾರೆ. ಎಚ್ಐಎನ್ ನ್ಯೂಸ್, ಸಕಲೇಶ್ಪುರ. ಬೇಲೂರು ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಲಾಗುತ್ತದೆ ಎಂದು ಶಾಸಕ ಎಚ್ ಕೆ ಸುರೇಶ್ ಅಭಿಪ್ರಾಯಪಟ್ಟರು. ಮಂಚನಾಯಕನಹಳ್ಳಿ ಗ್ರಾಮಕ್ಕೆ ಹೊಂದಿಕೊಳ್ಳುವ ದಾರಿಗೆ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮೂಲ ಸೌಕರ್ಯ ವಂಚಿತವಾಗಿರುವ ಗ್ರಾಮದ ರಸ್ತೆಗಳನ್ನು ಗುರುತಿಸಿ ಅಭಿವೃದ್ಧಿಪಡಿಸುವ ಗುರಿ ಹೊಂದಲಾಗಿದೆ ಎಂದರು. ಬೇಸಿಗೆ ಆರಂಭವಾಗುತ್ತಿರುವ ಹಿನ್ನೆಲೆ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವವಾಗದ ರೀತಿ ಅಧಿಕಾರಿಗಳು ಹೆಚ್ಚು ಗಮನ ಹರಿಸಬೇಕೆಂದು ಈಗಾಗಲೇ ತಿಳಿಸಲಾಗಿದೆ. ಅದೇ ರೀತಿಯಾಗಿ ನಿವಾಸಿಗಳು ನೀರನ್ನ ಪೋಲು ಮಾಡದೆ ಮಿತವಾಗಿ ಬಳಕೆ ಮಾಡಲು ಮುಂದಾಗಬೇಕೆಂದು ಮನವಿ ಮಾಡಿದರು. ರಾಷ್ಟೀಯ ತೆಂಗು ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷ ರೇಣುಕುಮಾರ್ ಮಾತನಾಡಿ, ರಸ್ತೆ ಕಾಮಗಾರಿ ಕೈಗೊಳ್ಳುವ ಗುತ್ತಿಗೆದಾರರು ಗುಣಮಟ್ಟದಿಂದ ಕಾಮಗಾರಿ ಮಾಡಬೇಕು. ತಾಲೂಕಿನ ಜನರ ಆಶೀರ್ವಾದದಿಂದ ಎಚ್ ಕೆ ಸುರೇಶ್ ಅವರು ಶಾಸಕರಾಗಿ ಇಲ್ಲಿನ ಜನರ ಸೇವೆ ಸಲ್ಲಿಸುವ ಭಾಗ್ಯ ಲಭಿಸಿದ ಪರಿಣಾಮ ಬಹುತೇಕ ಗ್ರಾಮಗಳಿಗೆ ವಿವಿಧ ಗ್ರಾಮಗಳಿಗೆ ರಸ್ತೆ ಸೌಲಭ್ಯ ಮತ್ತು ಸಂಪರ್ಕ ರಸ್ತೆ ಕಲ್ಪಿಸಿದ್ದು, ಪ್ರಸಕ್ತ ಸಾಲಿನಲ್ಲಿ ಮಿತ ಅನುದಾನದಲ್ಲಿ ಕ್ಷೇತ್ರದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೆಸಲಾಗಿದೆ. ಲೋಕೋಪಯೋಗಿ ಇಲಾಖೆಯಿಂದ ಇಂದು 24 ಲಕ್ಷ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಮಾಡಲಾಗುತ್ತಿದೆ. ಕಾಮಗಾರಿಯಲ್ಲಿ ಗುತ್ತಿಗೆದಾರರು ಗುಣಮಟ್ಟ ಕಾಪಾಡಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಧನಂಜಯ್, ಬಿಜೆಪಿ ಮುಖಂಡ ಪರ್ವತಯ್ಯ, ಶಿವಣ್ಣ, ವೈಡಿ ಲೋಕೇಶ್, ಪುನೀತ್, ವಸಂತ ಶೇಖರ್, ಗುತ್ತಿಗೆದಾರ ಮುರಳಿ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್, ಬೇಲೂರು. ಗುತ್ತಿಗೆದಾರರಲ್ಲಿ ಒಂದು ಏನು ಬಹುದಿನದ ಈ ಒಂದು ಕನಸಿತ್ತು, ಇದು ಈಗಾಗಲೇ ಟೆಂಡರ್ ಹಿಂದೆ ಆಗಿತ್ತು, ಅದು ಇದಾಗಿತ್ತು, ಅದನ್ನು ಮತ್ತೆ ಮರುಜೀವವನ್ನು ಕೊಟ್ಟು ಈ ಟೆಂಡರ್ಗೆ ಚಾಲನೆಯನ್ನು ಕೊಡ್ತಕ್ಕಂಥದ್ದಾಗಿದೆ. ಒಂದು ಉತ್ತಮ ಗುಣಮಟ್ಟದ ಕೆಲಸ ಆಗಲಿ ಅಂತಕ್ಕಂಥದ್ದನ್ನು ನಾನು ಅವರಲ್ಲಿ ಮನವಿ ಮತ್ತು ಆಗ್ರಹ ಎರಡನ್ನು ಮಾಡಿ ಈ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ರಸ್ತೆ ಆಗಲಿ ಅಂತಕ್ಕಂಥದ್ದು. ಈ ರಸ್ತೆ ಏನಿದೆ ಈಗ ಚಿಕ್ಕಮಗಳೂರು ಬೇಲೂರು ಹೈವೇಯಿಂದ ಹಿಡಿದು ಪ್ಲ್ಯಾಂಟರ್ಸ್ ಕ್ಲಬ್, ಫಸ್ಟ್ ಪ್ಲ್ಯಾಂಟರ್ಸ್ ಕ್ಲಬ್ ಆ ಕಡೆಗೆ ಸಿಂಗಲ್ ರಸ್ತೆ ಆದರೂ ನಡೆಯುತ್ತೆ. ಇದು ಬಹುಶಃ ಮುಂದಿನ ದಿವಸಗಳಲ್ಲಿ ಒಂದು ಡಬಲ್ ರಸ್ತೆ ಆಗಬೇಕು. ಇದಕ್ಕೆ ನಾನು ಆಗಲೇ ಬಂದ ತಕ್ಷಣವೇ ಕೇಳಿದೆ, ದೇವಸ್ಥಾನ ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿದ್ರೆ ಸರಿಯಾಗ್ತಿತ್ತು ಅಂತಕ್ಕಂಥದ್ದನ್ನು. ಈ ರಸ್ತೆನೂ ಸಹ ಅಗಲೀಕರಣ ಮಾಡ್ಕೊತಕ್ಕಂಥದ್ದು, ಯಾಕೆಂದರೆ ಬೇಲೂರಲ್ಲಿ ಇವತ್ತು ಏನಾದರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಇನ್ನೊಂದು ಆಕ್ಟಿವಿಟೀಸ್ ಅಂದರೆ ಹಾಲ್ ಆಕ್ಟಿವಿಟೀಸ್ ಏನಾದರೂ. ಹಾಸನ ನಗರದ ಹೇಮಾವತಿ ಪ್ರತಿಮೆ ಎದುರು ಭಾರತೀಯ ವೈದ್ಯಕೀಯ ಸಂಘ, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಘ, ಭಾರತೀಯ ಶಿಶು ವೈದ್ಯಕೀಯ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಬೊಜ್ಜು ಜಾಗೃತಿ ಜಾಥಾವು ನಗರದ ಪ್ರಮುಖ ರಾಜಬೀದಿಗಳಲ್ಲಿ ಸಂಚರಿಸಿ ಅರಿವು ಮೂಡಿಸಿದರು. ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ ದೇವದಾಸ್ ಮಾಧ್ಯಮದೊಂದಿಗೆ ಮಾತನಾಡಿ, ಇತ್ತೀಚಿನ ಸಮೀಕ್ಷೆ ಪ್ರಕಾರ ಪ್ರಪಂಚದಾದ್ಯಂತ 100 ಕೋಟಿ ಜನರಿಗೆ ಬೊಜ್ಜಿನ ಸಮಸ್ಯೆ ಕಂಡುಬಂದಿದೆ. ಅದರಲ್ಲೂ ಮಕ್ಕಳಲ್ಲೇ ಹೆಚ್ಚು ಕಾಣಿಸುತ್ತಿದೆ. ಭಾರತದಲ್ಲೇ 1.25 ಕೋಟಿ ಮಕ್ಕಳಿಗೆ ಬೊಜ್ಜಿನ ಸಮಸ್ಯೆ ಕಂಡುಬಂದಿದೆ. 75 ಲಕ್ಷ ಜನ ಗಂಡು ಮಕ್ಕಳಿಗೆ, 65 ಲಕ್ಷ ಹೆಣ್ಣು ಮಕ್ಕಳಿಗೆ ಶುರುವಾಗಿದೆ. ನಮ್ಮ ಆಹಾರ ಪದ್ಧತಿ ಜೀವನ ಶೈಲಿಯಲ್ಲಿ ಬಹಳ ಬದಲಾವಣೆಯಾಗಿದೆ ಎಂದರು. ಕೋವಿಡ್ ಬಂದ ನಂತರ ಎಲ್ಲರೂ ಸೋಮಾರಿಗಳಾಗಿದ್ದು ಜಂಕ್ ಫುಡ್ ಸೇವನೆಯಿಂದ ಮಕ್ಕಳ ದೇಹದಲ್ಲಿ ಭಾರ ಹೆಚ್ಚು ಕಾಣುತ್ತಿದೆ. ವ್ಯಾಯಾಮ ಮಾಡುವುದು ಕಡಿಮೆ ಮಾಡಿ ಮೊಬೈಲ್ ಬಳಕೆಗೆ ಅಡಿಕ್ಟ್ ಆಗಿದ್ದು ಈ ಎಲ್ಲ ಕಾರಣದಿಂದಲೇ ಬೊಜ್ಜು ಜಾಸ್ತಿ ಆಗುತ್ತಿದೆ. ಈ ಬೊಜ್ಜು ಒಂದು ಸಾಮಾಜಿಕ ಪಿಡುಗಾಗಿ ಮಾರ್ಪಟ್ಟಿದೆ. ಬೊಜ್ಜು ಬಂತೆಂದರೆ ಹಲವಾರು ಸಮಸ್ಯೆಗಳು ಹಾಗೂ ನೂರಾರು ಕಾಯಿಲೆಗಳು ದೇಹದಲ್ಲಿ ಕಾಣಿಸಲು ಆರಂಭಿಸುತ್ತವೆ.
ಸಾರ್ವಜನಿಕರು ಈಗಲಾದರೂ ತಮ್ಮ ಜೀವನ ಶೈಲಿಯನ್ನ ಬದಲಾವಣೆ ಮಾಡಿಕೊಂಡು ಒಳ್ಳೆಯ ಆಹಾರ ಪದ್ಧತಿಯನ್ನ ರೂಢಿಸಿಕೊಂಡು ಪ್ರತಿನಿತ್ಯ ಕೆಲ ಸಮಯ ವ್ಯಾಯಾಮ ಮಾಡಿ ಸಕ್ರಿಯರಾಗಬೇಕೆಂದು ಕಿವಿಮಾತು ಹೇಳಿದರು. ಭಾರತೀಯ ವೈದ್ಯಕೀಯ ಸಂಘದ ಕಾರ್ಯದರ್ಶಿ ದಿನೇಶ್ ಮಾತನಾಡಿ, ವಿಶ್ವ ಬೊಜ್ಜು ದಿನಾಚರಣೆ ಪ್ರಯುಕ್ತ ವಿವಿಧ ಸಂಘ ಸಂಸ್ಥೆಗಳಿಂದ ಜಾಗೃತಿ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು ಕಾಲ್ನಡಿಗೆ ಕಾರ್ಯಕ್ರಮವಾಗಿದ್ದು ಜನರಲ್ಲಿ ಬರುವ ಬೊಜ್ಜಿನಿಂದ ಅನೇಕ ಕಾಯಿಲೆಗಳು ಹರಡಿ ಬಳಲುತ್ತಿದ್ದಾರೆ. ಇದನ್ನು ನಿಯಂತ್ರಿಸಬೇಕಾದರೆ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಅಗತ್ಯ. ಹಣ್ಣು, ತರಕಾರಿ, ನೀರು ಇವನ್ನ ಹೆಚ್ಚು ಬಳಕೆ ಮಾಡಬೇಕು. ಸ್ವೀಟ್ ಸೇವನೆ ಕಡಿಮೆ ಮಾಡಬೇಕು ಎಂದರು. ನಿಯಮಿತವಾದ ವ್ಯಾಯಾಮ, ವಾಕಿಂಗ್ ಮಾಡುವಂತೆ ಸಲಹೆ ನೀಡಿದರು. ಭಾರತೀಯ ಶಿಶು ವೈದ್ಯಕೀಯ ಸಂಘದ ಅಧ್ಯಕ್ಷ ಮತ್ತು ಮಕ್ಕಳ ತಜ್ಞ ಡಾ ಎಚ್ ಪಾಲಾಕ್ಷ ಮಾತನಾಡಿ, ಶಿಶು ವೈದ್ಯಕೀಯ ಸಂಘ ಹಾಸನ ಶಾಖೆ, ಭಾರತೀಯ ವೈದ್ಯಕೀಯ ಸಂಘ ಸೇರಿದಂತೆ ಇನ್ನಿತರೆ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಸಾರ್ವಜನಿಕರಲ್ಲಿ ಬೊಜ್ಜಿನ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ಸಾರ್ವಜನಿಕರಲ್ಲಿ, ಅದರಲ್ಲೂ ಮಕ್ಕಳಲ್ಲಿ ಬೊಜ್ಜುತನ ಹೆಚ್ಚು ಕಂಡುಬರುತ್ತಿದೆ. ಇದರಿಂದ ಸಣ್ಣ ವಯಸ್ಸಿನಲ್ಲಿಯೇ ಕಾಯಿಲೆ ಹಾಗೂ ಸಾವು ಸಂಭವಿಸುತ್ತಿದೆ. ಇದನ್ನು ತಡೆಗಟ್ಟಲು ಆಹಾರದ ಬಗ್ಗೆ ಗಮನ ನೀಡಬೇಕು ಎಂದರು. ಭಾರತೀಯ ವೈದ್ಯಕೀಯ ಸಂಘದ ಮಾಜಿ ಅಧ್ಯಕ್ಷ ಡಾ ಅಬ್ದುಲ್ ಬಶೀರ್ ಮಾತನಾಡಿ, ಬೊಜ್ಜು ನಿವಾರಿಸುವ ದಿನಾಚರಣೆ ಆಚರಿಸಲಾಗುತ್ತಿದ್ದು ಬೊಜ್ಜು ಎಂದರೆ ದೇಹ ತುಕ್ಕು ಹಿಡಿದಂತೆ ನಮ್ಮ ಆಯಸ್ಸನ್ನ ಕಡಿಮೆ ಮಾಡುತ್ತಿದೆ. ದೊಡ್ಡವರಿಗೆ ಬರುತ್ತಿದ್ದ ಬೊಜ್ಜು ಇಂದು ಮಕ್ಕಳಲ್ಲೇ ಕಾಣಿಸಿಕೊಳ್ಳುತ್ತಿದೆ. ಫ್ಯಾಟ್ ಇರುವ ಆಹಾರವನ್ನ ಯಾರು ಬಳಸಬೇಡಿ ಎಂದು ಕರೆ ನೀಡಿದರು. ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಘದ ಅಧ್ಯಕ್ಷೆ ಗಿರಿಜಾ ಮಾತನಾಡಿ, ಪ್ರಸ್ತುತದಲ್ಲಿ ಒಬೆಸಿಟಿ ಸಮಸ್ಯೆ 3 ಪಟ್ಟು ಹೆಚ್ಚು ಕಂಡುಬರುತ್ತಿದೆ. ಸ್ತ್ರೀಯರು ಸ್ಥೂಲಕಾಯರಾಗಿ ಗರ್ಭಿಣಿಯಾದಾಗ ಇದರಿಂದ ದುಷ್ಪರಿಣಾಮ ಬೀರುತ್ತಿದೆ. ಬೊಜ್ಜಿನಿಂದ ಗರ್ಭ ಧರಿಸುವುದಕ್ಕೂ ಕಷ್ಟವಾಗುತ್ತದೆ. ಇದರಿಂದಲೇ ಬಿಪಿ ಶುಗರ್ ಬರುವುದು, ಫಿಟ್ಸ್ ಬರುವ ಸಮಸ್ಯೆಗಳನ್ನು ಕಾಣಬಹುದು. ಜೊತೆಗೆ ಮಗುವಿನ ಮೇಲೂ ಕೆಟ್ಟ ಪರಿಣಾಮ ಬೀರಲಿದೆ ಎಂದರು. ಉತ್ತಮ ಜೀವನ ಶೈಲಿ ಅಳವಡಿಸಿಕೊಂಡು ಜೀವನ ಸಾಗಿಸುವಂತೆ ಮನವಿ ಮಾಡಿದರು. ಜಾಗೃತಿ ಜಾಥಾದಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ಡಾ ಸಾವಿತ್ರಿ, ಖಾಸಗಿ ಆಸ್ಪತ್ರೆಗಳ ಸಂಘದ ಅಧ್ಯಕ್ಷ ಯತೀಶ್, ಡಾ ಭವ್ಯ ಇತರರು ಉಪಸ್ಥಿತರಿದ್ದರು. ಎಚ್ಎನ್ ನ್ಯೂಸ್ ಹಾಸನ. ನಾವು ಸಾರ್ವಜನಿಕರಲ್ಲಿ ಒಬೆಸಿಟಿ ಬಗ್ಗೆ ಜಾಗೃತಿ ಮೂಡಿಸಿದ್ರ ಅದರಿಂದ ಆಗೋ ದುಷ್ಪರಿಣಾಮಗಳ ಬಗ್ಗೆ ತಿಳಿಸಿಕೋಸ್ಕರ ಕನ್ನಡಿಗೆ ಜಾಥಾವನ್ನು ಹಮ್ಮಿಕೊಂಡಿದ್ವಿ. ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಬೆಸಿಟಿ ಸಮಸ್ಯೆ 3 ಪಟ್ಟು ಜಾಸ್ತಿ ಆಗಿದೆ. ಹಾಗೆ ಸ್ತ್ರೀಯರು ಸ್ಥೂಲಕಾಯದವರಾಗಿ ಗರ್ಭಿಣಿ ಆದಾಗ ಇದರಿಂದ ತುಂಬ ದುಷ್ಪರಿಣಾಮಗಳಾಗುತ್ತೆ, ಮತ್ತು ಗರ್ಭ ಧರಿಸಲಿಕ್ಕೂ ಕೂಡ ಸಮಸ್ಯೆಗಳಿರುತ್ತೆ ಸ್ಥೂಲಕಾಯ ಆದರೆ. ಹಾಗೆಯೇ ಗರ್ಭಿಣಿ ಆದ ಸಂದರ್ಭದಲ್ಲಿ ಬಿ ಪಿ ಬರೋದು, ಶುಗರ್ ಬರೋದು, ಹಾಗೆ ಫಿಟ್ಸ್ ಬರೋದು ಸಮಸ್ಯೆಗಳು ಉಂಟಾಗುತ್ತೆ, ಮತ್ತು ಮಗುವಿನ ಮೇಲೂ ಕೂಡ. ವರ್ಲ್ಡ್ ಒಬೆಸಿಟಿ ಡೇ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಕಾರಣ ಏನಕ್ಕೆ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಈಗ ಸಮೀಕ್ಷೆ ಪ್ರಕಾರ ಪ್ರಪಂಚಾದ್ಯಂತ 100 ಕೋಟಿ ಜನರಿಗೆ ಬೊಜ್ಜಿನ ಸಮಸ್ಯೆ ಶುರುವಾಗಿದೆ. ಅದರಲ್ಲೂ ಮಕ್ಕಳಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ನಮ್ಮ ಭಾರತ ದೇಶದಲ್ಲೇ ಹೆಚ್ಚು 1.5 ಕೋಟಿ ಮಕ್ಕಳಿಗೆ ಬೊಜ್ಜು ಕಾಣಿಸ್ಕೊಂಡಿದೆ. ಅದರಲ್ಲಿ 75 ಲಕ್ಷ ಜನ ಗಂಡು ಮಕ್ಕಳಿಗೆ, 65 ಲಕ್ಷ ಜನ ಹೆಣ್ಣು ಮಕ್ಕಳಿಗೆ ಶುರುವಾಗಿದೆ. ಕಾರಣ ಏನು ಅಂತಂದರೆ, ನಮ್ಮ ಆಹಾರ ಪದ್ಧತಿ, ಜೀವನ ಶೈಲಿ ಭಾಳ ಬದಲಾವಣೆ ಆಗಿದೆ. ಕೋವಿಡ್ ಬಂದ ನಂತರ ಎಲ್ಲರೂ ಸೋಮಾರಿಗಳಾಗಿದ್ದಾರೆ. ಆಮೇಲೆ ಜಂಕ್ ಫುಡ್ ಅಂತ ಏನು ತಗೊಳ್ತಾರೆ ಮಕ್ಕಳು. ಹೆಚ್ಸಿಎನ್ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ರಮೇಶ. ಹಾಯ್ ಸುರೇಶ, ನೀನೇನು ಇಲ್ಲಿ? ನನ್ ಮಗನ್ನ ಪಿಯು ಜೊತೆಗೆ ಸಿಎ ಮಾಡ್ಸೋಣ ಅಂದ್ರೆ ನನ್ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ, ಏನ್ ಮಾಡೋದು? ಅದಕ್ಕೆ ಟೆನ್ಷನ್, ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರಿಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿಎ ಸಿಎಸ್ ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ 1 ಕಾಮರ್ಸ್ ಕಾಲೇಜು. ಅಲ್ಲ, ಸಿಎ ಕೇಳಿದೀನಿ, ಸಿಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು ಸಿಎ ತರನೇ ಪ್ರೊಫೆಷನಲ್ ಕೋರ್ಸ್. ಇಡೀ ಜಿಲ್ಲೆಯಲ್ಲಿ ಸಿಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ ಪಿಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, ಎಸ್ಎಪಿ, ಟ್ಯಾಲಿ, ಪವರ್ ಬಿಐ ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50-60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು? ಹೌದು, ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಪಿಯು ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಕೃಷಿಕ್ ಫೌಂಡೇಶನ್ ಬಿಲ್ಡಿಂಗ್, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141545.
ಬ್ರೇಕ್ ನ ನಂತರ ಹೆಚ್ಸಿಎ ನ್ಯೂಸ್ಗೆ ಸ್ವಾಗತ. ನಗರದ ಸರ್ಕಾರಿ ಕಲಾ ಕಾಲೇಜು ಹಾಗೂ ಸರ್ಕಾರಿ ವಿಜ್ಞಾನ ಕಾಲೇಜು ಮೈದಾನ ಆವರಣದಲ್ಲಿ ಮೊಟ್ಟ ಮೊದಲ ಅಂತಾರಾಜ್ಯ ಮಟ್ಟದ ಹೊನಲು ಬೆಳಕಿನ ಮಹಾನಾಯಕ ಜೈಭೀಮ್ ಟ್ರೋಫಿ 2024 ಲೇಕ್ ಕಮ್ ನಾಕ್ಔಟ್ ಮಾದರಿಯ ಪ್ರತಿಷ್ಠಿತ ಹೊನಲು ಬೆಳಕಿನ ಕ್ರಿಕೆಟ್ ಹಬ್ಬ March 8-10 ಮೂರು ದಿನಗಳ ಕಾಲ ನಡೆಯಲಿದೆ ಎಂದು ಉದಯ ಎಜುಕೇಶನ್ ಅಧ್ಯಕ್ಷ ಮತ್ತು ಕ್ರೀಡೆಯ ಪ್ರಧಾನ ಆಯೋಜಕ ಯಶವಂತ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ ಸ್ಕಾಲರ್ ಕ್ರಿಕೆಟ್ ಕ್ಲಬ್ ಹಾಸನ, ಉದಯ ಎಜುಕೇಷನ್ ಟ್ರಸ್ಟ್, ಪೆಂಟಗಾನ್ ಕ್ರಿಕೆಟ್ ಕ್ಲಬ್ ಹಾಸನ ಇವರ ಸಂಯುಕ್ತಾಶ್ರಯದಲ್ಲಿ ಸರ್ಕಾರಿ ಕಲಾ ಕಾಲೇಜು ಹಾಗೂ ಸರ್ಕಾರಿ ವಿಜ್ಞಾನ ಕಾಲೇಜು ಮೈದಾನದಲ್ಲಿ ಇಲ್ಲಿ ಕ್ರಿಕೆಟ್ ನಡೆಯಲಿದ್ದು, ಈ ಅದ್ದೂರಿ ಕಾರ್ಯಕ್ರಮದ ಉದ್ಘಾಟನೆಗೆ ಭೀಮಾ ಕೋರೆಗಾವ್ ವಿಜಯೋತ್ಸವ ರೂವಾರಿ ಸಿದ್ದನಾಕಮಹರ್, ಅವರ ವಂಶಜ ಮರಿಮೊಮ್ಮಗ ಮಿಲಿಂದ್ ಇನಾಮ್ದಾರ್ ಹಾಗೂ ಖ್ಯಾತ ಲೇಖಕ ಸಮಾಜ ಚಿಂತಕ ವಿಠಲ್ ವಗನ್ ಆಗಮಿಸಲಿದ್ದು, ಈ ಕಾರ್ಯಕ್ರಮಕ್ಕೆ ಉಸ್ತುವಾರಿ ಸಚಿವರು, ಲೋಕಸಭಾ ಸದಸ್ಯರು ಹಾಗೂ ಕ್ಷೇತ್ರದ ವಿಧಾನಸಭಾ ಸದಸ್ಯರು ಉದ್ಘಾಟನೆಯಲ್ಲಿ ಭಾಗವಹಿಸಲಿದ್ದು, ಈ ಫ್ಲಡ್ಲೈಟ್ ಕ್ರೀಡಾಕೂಟಕ್ಕೆ ಒಟ್ಟು 33 ತಂಡಗಳು ನೋಂದಾಯಿಸಿಕೊಂಡಿದ್ದು, ಹಾಸನ ಜಿಲ್ಲೆಯಿಂದ 12 ತಂಡಗಳಿದ್ದು, ಈ ಅಂತಾರಾಜ್ಯ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಹೊರಗಿನಿಂದ ಬರುವ ತಂಡಗಳಿಗೆ ಊಟ ವಸತಿ ಟೀಶರ್ಟ್ ವ್ಯವಸ್ಥೆಯನ್ನು ಕಮಿಟಿಯ ವತಿಯಿಂದ ಆಯೋಜಿಸಲಾಗುತ್ತದೆ ಎಂದರು. ಈ ಕ್ರೀಡಾಕೂಟಕ್ಕೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಭದ್ರತೆ ಹಾಗೂ ಕ್ರೀಡಾಪಟುಗಳಿಗೆ ಪ್ರಥಮ ಚಿಕಿತ್ಸೆಯ ವ್ಯವಸ್ಥೆ ಇರುತ್ತದೆ. ಈ ಮೂರು ದಿನಗಳು ನಡೆಯುವ ಕ್ರೀಡಾಕೂಟಕ್ಕೆ ರಾಜ್ಯದ ನಾಯಕರುಗಳು, ಜಿಲ್ಲಾ ನಾಯಕರುಗಳು ಆಗಮಿಸಲಿದ್ದು, 2024 March 10 ಕೊನೆಯ ದಿನದ ಕ್ರೀಡೆಯ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಬೆಳಗಾವಿ ಜಿಲ್ಲಾ ಆಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷ ರಾಹುಲ್ ಜಾರಕಿಹೊಳಿ ಆಗಮಿಸಲಿದ್ದಾರೆ. ಈ ಕ್ರೀಡಾ ಕಾರ್ಯಕ್ರಮಕ್ಕೆ ಸಮುದಾಯದ ಬಾಂಧವರು, ಕ್ರೀಡಾಭಿಮಾನಿಗಳು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಜೈಭೀಮ್ ಕ್ರಿಕೆಟ್ ಹಬ್ಬವನ್ನು ಯಶಸ್ವಿಗೊಳಿಸಿ ಈ ಫ್ಲಡ್ಲೈಟ್ ಕಾರ್ಯಕ್ರಮಕ್ಕೆ ಉತ್ತೇಜನ ನೀಡಬೇಕಾಗಿ ಕ್ರಿಕೆಟ್ ಕಮಿಟಿಯವರು ಭೀಮ ಕರೆಯೋಲೆಯೊಂದಿಗೆ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿದರು. ಪೆಂಟಗಾನ್ ಕ್ರಿಕೆಟ್ ಕ್ಲಬ್ನ ಆಯೋಜಕ ಹೇಮಂತ್, ಅಖಿಲ ಕರ್ನಾಟಕ ಮಹಾನಾಯಕ ಜೈಭೀಮ್ ಬಳಗದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಘಟಕದ ಅಧ್ಯಕ್ಷ ಜೀವ ಮಹಂತಪ್ಪ, ಕ್ರೀಡಾಕೂಟದ ಆಯೋಜಕ ಮೂರ್ತಿ, ಜೈಭೀಮ್ ಬ್ರಿಗೇಡ್ ಅಧ್ಯಕ್ಷ ರಾಜೇಶ್ ಚೇತನ್ ಉಪಸ್ಥಿತರಿದ್ದರು. ಹೆಚ್ಸಿಎ ನ್ಯೂಸ್ ಹಾಸನ. ಕರ್ನಾಟಕ ಮಹಾನಾಯಕ ಜೈಭೀಮ್ ಬಳಗ ಕ್ರೀಡಾ ಮತ್ತು ಸಾಂಸ್ಕೃತಿಕ ಘಟಕ ಹಾಸನ ಜಿಲ್ಲೆ ಹಾಸನ ಈ ವೇದಿಕೆಯಡಿ ಉದಯ ಎಜುಕೇಷನ್ ಟ್ರಸ್ಟ್ ರಿಜಿಸ್ಟರ್ಡ್ ಹಾಸನ್, ಮ್ಯಾನ್ ಆಫ್ ಸ್ಕಾಲರ್ ಕ್ರಿಕೆಟ್ ಕ್ಲಬ್ ಹಾಸನ್ ಮತ್ತು ಪೆಂಟಗನ್ ಕ್ರಿಕೆಟ್ ಕ್ಲಬ್ ಹಾಸನ್ ಇವರ ಸಂಯುಕ್ತ ಆಶ್ರಯದಡಿ ಹಾಸನ ನಗರದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸಮುದಾಯ ಬಾಂಧವರಿಗಾಗಿ ಅಂತಾರಾಜ್ಯ ಮಟ್ಟದ ಕ್ರಿಕೆಟ್ ಹಬ್ಬ ಎಂಬ ನಾಮದಡಿ ಮಹಾನಾಯಕ ಜೈಭೀಮ್ ಟ್ರೋಫಿ 2024 ಇದು ರಾಜ್ಯದಲ್ಲಿ 6ನೇ ಬಾರಿ, ಹಾಸನದಲ್ಲಿ ಪ್ರಥಮ ಬಾರಿ. ಈ ಪಂದ್ಯಾಕೂಟವು ಲೀಗ್ ಕಮ್ ನಾಕೌಟ್ ಮಾದರಿಯ ಪಂದ್ಯಾಕೂಟವಾಗಿದ್ದು ಮೂರು ದಿನಗಳ ಕಾಲ ಒನನ ಬೆಳಕಿನಲ್ಲಿ ನಡೆಯಲಿದೆ. ಈ ಪಂದ್ಯಾಕೂಟದ ಉದ್ದೇಶ ಸಮುದಾಯ ಬಾಂಧವ ಕ್ರೀಡಾಪಟುಗಳು ರಾಜ್ಯದ ವಿವಿಧ ಜಿಲ್ಲೆಗಳಿಂದ, ಅಂತಾರಾಜ್ಯಗಳಿಂದ ಮತ್ತು ನಮ್ಮ ಜಿಲ್ಲೆಗಳಿಂದ ಸರಿಸುಮಾರು 400 ಕ್ರೀಡಾಪಟುಗಳು. ಅರಕಲಗೂಡು ತಾಲೂಕು ಮಲ್ಲಿಪಟ್ಟಣ ಹೋಬಳಿ ಮಣಜೂರು ಗ್ರಾಮದಿಂದ ಕೆನೆತಿಣ್ಣೆ ಕಾವಲು ಮೊಸರಂಗಾಲ ಮಾರ್ಗವಾಗಿ ಅರಕಲಗೂಡಿಗೆ ತಲುಪುವ KSRTC ಬಸ್ಗೆ ಶಾಸಕ ಏಮಂಜು ಚಾಲನೆ ನೀಡಿದರು. ಸುಮಾರು ದಶಕಗಳ ಹೋರಾಟದಿಂದ ಈ ಮಾರ್ಗವಾಗಿ ಸಂಚರಿಸುವ ಬಸ್ಗಳು ಇರಲಿಲ್ಲ. ಈ ಭಾಗದ ಗ್ರಾಮಸ್ಥರು ಸುಮಾರು 5-6 ಕಿಲೋಮೀಟರ್ ನಡೆದು ಮಲ್ಲಿಪಟ್ಟಣಕ್ಕೆ ಬಂದು ಬಸ್ ಹತ್ತಬೇಕಾಗಿತ್ತು. ದಶಕಗಳ ಹೋರಾಟದ ಫಲವಾಗಿ ಮಣಜೂರು ಶ್ರೀ ರಂಗನಾಥ ಸ್ವಾಮಿ ಕೃಪೆಯಿಂದ ಬಸ್ ಸೌಕರ್ಯ ಕಲ್ಪಿಸಲಾಗಿದೆ. ಚಾಲನೆ ನೀಡಿ ಮಾತನಾಡಿದ ಶಾಸಕ ಏಮಂಜು, ಈ ಭಾಗದ ಜನರು ತಮ್ಮ ತಮ್ಮ 16 ಕೆಲಸಗಳಿಗೆ ತಾಲೂಕಿಗೆ ಹೋಗಬೇಕಾದ ಸಂದರ್ಭ ಇರುವುದರಿಂದ, ಇದನ್ನು ಅರಿತು ಮತ್ತು ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ತೆರಳಬೇಕಾಗಿರುವುದರಿಂದ ಈ ಬಸ್ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಹಿರಿಯರು ಈ ಬಸ್ ಅನ್ನು ಉಪಯೋಗಿಸಿಕೊಂಡು ತಮ್ಮ ತಮ್ಮ ದೈನಂದಿನ ಕೆಲಸಗಳನ್ನು ಮಾಡಿಕೊಳ್ಳಬೇಕು. ಈಗ ಎಲ್ಲರ ಮನೆಯಲ್ಲಿ ಬೈಕ್ಗಳಿವೆ, ಆದರೂ ಸಹ ಎಲ್ಲರೂ ಬಸ್ ಅನ್ನು ಉಪಯೋಗಿಸಿಕೊಳ್ಳಿ. ನಾವು ಇಂದು ಬಸ್ ಸೌಕರ್ಯವನ್ನು ಕಲ್ಪಿಸಿದ್ದೇವೆ, ನೀವುಗಳೆಲ್ಲರೂ ಬಸ್ಸಿನಲ್ಲಿ ಪ್ರಯಾಣಿಸಬೇಕು. ಇಲ್ಲವಾದಲ್ಲಿ KSRTCಯ ವ್ಯವಸ್ಥಾಪಕರು ಬಸ್ ಅಲ್ಲಿ ಕಲೆಕ್ಷನ್ ಇಲ್ಲ ಎಂದು ನಿಲ್ಲಿಸಿ ಬಿಡುತ್ತಾರೆ. ಇದನ್ನರಿತು ಈ ಬಸ್ ಅನ್ನು ಉಪಯೋಗಿಸಿಕೊಳ್ಳಿ ಎಂದರು. ಎಲ್ಲರಿಗೂ ಶುಭವಾಗಲಿ. ಮಣಜೂರು ಬೆಟ್ಟದ ಶ್ರೀ ರಂಗನಾಥ ಸ್ವಾಮಿ ಜಾತ್ರೆ ನಡೆಯುತ್ತಿದೆ, ಆ ದೇವರ ಕೃಪೆ ಎಲ್ಲರ ಮೇಲಿರಲಿ ಎಂದು ಹಾರೈಸಿದರು. ಜೊತೆಯಲ್ಲಿ ಬಸ್ಸಿನ ವ್ಯವಸ್ಥಾಪಕ ಹನುಮಂತಪ್ಪ, ವಕೀಲ ಆನಂದ್ ಮುಂತಾದ ಗ್ರಾಮಸ್ಥರು ಹಾಜರಿದ್ದರು. ಹೆಚ್ಸಿಎ ನ್ಯೂಸ್ ಅರಕಲಗೂಡು.
ಮಂಜೂರಿಗೆ ಇವತ್ತು ವಿಶೇಷವಾಗಿ ಸ್ವತಂತ್ರ ಬಂದ ಮೇಲೆ ಮೊದಲನೇದಾಗಿ ಇವತ್ತಿನಿಂದ ಬಸ್ ಪ್ರಾರಂಭ ಆಗಿ ಸಾರ್ವಜನಿಕರ ಅನುಕೂಲಕ್ಕೆ ಈ ಊರಿನ ಜನರ ಬೇಡಿಕೆಯ ಪ್ರಕಾರ ಇವತ್ತು ಬಸ್ಸು ಪ್ರಾರಂಭ ಆಗಿದೆ. ಇದನ್ನು ಜನರು ಸದುಪಯೋಗ ಪಡಿಸ್ಕೋಬೇಕು. ಬಹುಶಃ ಇವತ್ತು ಈ ಸೌಕರ್ಯ ಜನರಿಗೆ ತಲುಪತಕ್ಕಂಥದ್ದಾಗಬೇಕು ಅಂತೇಳಿ ಇಲ್ಲಿಯ ವಕೀಲರು ಮತ್ತು ಸ್ನೇಹಿತರುಗಳೆಲ್ಲ ನನಗೆ ಒತ್ತಾಯ ಮಾಡಿದರು. ನಾನು ನಿಮ್ಗೆ ಹೇಳೋದಿಷ್ಟೇ, ಈ ಸೌಕರ್ಯಗಳನ್ನು ಉಪಯೋಗಿಸ್ಕೊಂಡ್ರೆ ಕಂಟಿನ್ಯೂ ಆಯ್ತದೆ. ನೀವು ಜನ ಹೋಗ್ದಲ್ಲೇ ಹೋದ್ರೆ ಏನಾದ್ರು ಮಾಡಿದ್ರೆ ಅಂದರೆ ಬಸ್ಸನ್ನು ನಿಲ್ಲಿಸ್ತಾರೆ. ಸೌಕರ್ಯ ಉಪಯೋಗಿಸ್ಕೊ, ಮಕ್ಕಳಿಗೆ ಅನುಕೂಲ ಆಗ್ತದೆ, ಆಸ್ಪತ್ರೆಗೆ ಹೋಗ್ತಕ್ಕಂಥ ವಯಸ್ಸಾದವ್ರಿಗೆ ಮತ್ತು ಈ ಸರ್ಕಾರಿ ಕೆಲಸಗಳಿಗೆ ಹೋಗ್ಬೇಕಾದ್ರೆ ಅದಕ್ಕೆ ಅನುಕೂಲಕರವಾದಂತ ಆಗ್ತದೆ ಅಂತೇಳಿ ನಮಗೆ ಗೊತ್ತು ಎಲ್ಲರ ಮನೆಯಲ್ಲೂ. ರಾಜ್ಯದಲ್ಲಿ ಮನೆ ಕೆಲಸ ಮಾಡಿಕೊಂಡು ಬದುಕು ಕಟ್ಟಿಕೊಳ್ಳುತ್ತಿರುವ ನೋಂದಾಯಿತ ಗೃಹ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಮತ್ತು ನೋಂದಾಯಿತ ಗೃಹ ಕಾರ್ಮಿಕರಿಗೆ 5 ಲಕ್ಷ ರೂಪಾಯಿ ಅಪಘಾತ ವಿಮೆ ನೀಡಲು ಆಗ್ರಹಿಸಿ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘದಿಂದ ಪ್ರತಿಭಟಿಸಿ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಇದೇ ವೇಳೆ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘದ ಸಂಸ್ಥಾಪಕ ಗೌರವಾಧ್ಯಕ್ಷ ಕುಪೇಂದ್ರ ಆಯನೂರು ಮಾತನಾಡಿ, ರಾಜ್ಯದಲ್ಲಿ ಮನೆ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿರುವ ನೋಂದಾಯಿತ ಗೃಹ ಕಾರ್ಮಿಕರು ಅತ್ಯಂತ ಕಷ್ಟಕರವಾದ ಸನ್ನಿವೇಶಗಳಲ್ಲಿ ಬದುಕು ನಡೆಸುತ್ತಿದ್ದಾರೆ. ಈ ಕಾರ್ಮಿಕರಿಗೆ ಸರ್ಕಾರದ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದಿರುವುದು ಹಾಗೂ ಸರ್ಕಾರ ಇವರನ್ನ ಮುಖ್ಯವಾಹಿನಿಗೆ ಸೇರಿಸದಿರುವುದು ಖಂಡನೀಯ ಎಂದರು. ಮತ್ತು ರಾಜ್ಯಾಧ್ಯಕ್ಷ ಪ್ರದೀಪ್ ಹೊನ್ನಪ್ಪ ಮಾತನಾಡಿ, ಜನಜೀವನದ ಒಳಗೆ ಹಾಸುಹೊಕ್ಕಾಗಿರುವ ಈ ಅಸಂಘಟಿತ ಕಾರ್ಮಿಕರ 11 ವಲಯಗಳಲ್ಲಿ ಒಂದಾದ ಗೃಹ ಕಾರ್ಮಿಕರಿಗೆ ಎಲೆ ತನಕ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ನೀಡದೆ ಆ ಗೃಹ ಕಾರ್ಮಿಕರನ್ನು ಕಡೆಗಣಿಸಿರುವುದನ್ನು ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ಖಂಡಿಸುತ್ತದೆ ಎಂದರು. ಹಾಗೂ ರಾಜ್ಯ ಉಪಾಧ್ಯಕ್ಷ ಮಹೇಶ್ ಪೇಟ್ಕರ್, ರಾಜ್ಯ ಸರ್ಕಾರವು ಮನೆ ಕೆಲಸ ಮಾಡುವ ಗೃಹ ಕಾರ್ಮಿಕರ ಗಣತಿ ಕಾರ್ಯ ರಾಜ್ಯದಲ್ಲಿ ನಡೆಯಬೇಕು. ಅಲ್ಲಿಯವರಿಗೆ ಈಗ ನೋಂದಾಯಿತ ಗೃಹ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲು ವಿದ್ಯಾರ್ಥಿ ವೇತನ ನೀಡಬೇಕು ಹಾಗೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮನೆ ಕೆಲಸಕ್ಕಾಗಿ ಸಂಚರಿಸುತ್ತಿರುವ ಗೃಹ ಕಾರ್ಮಿಕರಿಗೆ 5 ಲಕ್ಷ ರೂಪಾಯಿ ಅಪಘಾತ ವಿಮೆ ಸೌಲಭ್ಯವನ್ನು ಹಾಗೂ ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವ ಮನೆ ಕೆಲಸದ ನೋಂದಾಯಿತ ಅಸಂಘಟಿತ ಕಾರ್ಮಿಕರಿಗೆ ನಿವೇಶನಗಳನ್ನು ಹಂಚುವ ಪ್ರತ್ಯೇಕವಾಗಿ ಇವರನ್ನ ಪರಿಗಣಿಸಿ ನಿವೇಶನ ಅಥವಾ ಮನೆಗಳನ್ನು ನೀಡುವಂತೆ ಸರ್ಕಾರವನ್ನ ಸಂಘ ಒತ್ತಾಯಿಸುತ್ತದೆ ಎಂದು ಹೇಳಿದರು. ಪ್ರತಿಭಟನೆಯಲ್ಲಿ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೇಘನಾ ಮೋಹನ್, ಜಿಲ್ಲಾಧ್ಯಕ್ಷ ಎಸ್ಎಸ್ ರಂಗಸ್ವಾಮಿ, ಉಪಾಧ್ಯಕ್ಷ ಜ್ಞಾನೇಶ್ವರ್, ಸಗೀರ್ ಅಹಮದ್, ನಗರಾಧ್ಯಕ್ಷ ಮಹೇಶ್, ಮಹಿಳಾ ಸಂಘಟನೆಯ ರೇಣುಕಾ, ಯಶೋಧ ಇತರರು ಉಪಸ್ಥಿತರಿದ್ದರು. ಹೆಚ್.ಎನ್.ಎನ್.ಯು.ಸ್. ಹಾಸನ. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆಯಿಂದ ಈ ದಿನ ಕಾರ್ಮಿಕ ಇಲಾಖೆಯ ಮುಂದೆ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇದು ಗೃಹ ಕಾರ್ಮಿಕರ ಪರವಾಗಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗುವಾಗ ಅವರಿಗೆ ಅಪಘಾತಕ್ಕೆ ಈಡಾದರೆ ಅವರಿಗೆ ಅಪಘಾತ ವಿಮಾ ಯೋಜನೆಯನ್ನು ಕೊಡಬೇಕು ಹಾಗೂ ಅವರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಕೊಡಬೇಕು. ಯಾಕಂದರೆ ಅವರು ತುಂಬ ಅವರ ಜೀವನ ತುಂಬ ಶೋಚನೀಯವಾಗಿದೆ. ಅದರ ಕಡೆ ಸರ್ಕಾರ ಯಾವತ್ತೂ ಇವತ್ತರೆಗೂ ಗಮನ ಹರಿಸಿಲ್ಲ. ಈ ದಿನ ಹಾಸನ ಜಿಲ್ಲೆಯಿಂದ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆಯಿಂದ ಏನು ಅಸಂಘಟಿತ ವಲಯಗಳು ಬರ್ತವೆ ಆ ವಲಯಗಳಲ್ಲಿ ಒಂದಾದಂತಹ ಗೃಹ ಕಾರ್ಮಿಕರು, ಈ ಗೃಹ ಕಾರ್ಮಿಕರ ಪರವಾಗಿ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ಇವತ್ತು ಧ್ವನಿ ಎತ್ತಿದೆ. ಅವರಿಗೆ ಮುಖ್ಯವಾಗಿ ಬೇಕಾದಂತಹ ಅವರು ಏನು ಅಂದರೆ ಜೀವನವನ್ನು ಕಟ್ಕೊಳ್ತಾ ಇರೋದು ಒಂದು ಮನೆಗಳಿಗೆ ಹೋಗ್ಬಿಟ್ಟು. ಹೆಚ್.ಎನ್. ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಮುತ್ತೂಟ್ ಫೈನಾನ್ಸ್ ಗೋಲ್ಡ್ ಲೋನ್ ಮೇಳ, ಚಿನ್ನದ ಸಾಲದ ಮೇಲೆ ಖಾತರಿ ಉಡುಗೊರೆ ಪಡೆಯಿರಿ. ಆಫರ್ 22 ಫೆಬ್ರವರಿವರೆಗೆ ಮಾತ್ರ. ಈಗಲೇ ವಿಚಾರಿಸಿ, ನಿಯಮ ಮತ್ತು ಷರತ್ತು ಅನ್ವಯ. ದೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟಿಕ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552.
ಬ್ರೇಕ್ನ ನಂತರ ಹೆಚ್ಸಿಎ ನ್ಯೂಸ್ಗೆ ಸ್ವಾಗತ. ಎಲ್ಲೆಡೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯುತ್ತಿದ್ರೆ ಮೆಳ್ಗೂಡು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯದಲ್ಲಿ ವೈದ್ಯರು ಮತ್ತು ನರ್ಸ್ ಗೈರು ಹಿನ್ನೆಲೆ ಇಲ್ಲಿನ ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ನೌಕರರೇ ಲಸಿಕೆ ಹಾಕಿದ್ದು ಕೂಡಲೇ ವೈದ್ಯರು ಮತ್ತು ನರ್ಸ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಜಿಲ್ಲಾ ಸಮಿತಿ ಮತ್ತು ಕರ್ನಾಟಕ ಭೀಮಾರ್ಮಿ ಆಗ್ರಹಿಸಿದ್ದಾರೆ. ಹಾಸನ ತಾಲೂಕಿನ ಶಾಂತಿಗ್ರಾಮ ಹೋಬಳಿ ಮೆಳಗೋಡು ಗ್ರಾಮದಲ್ಲಿ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯದಲ್ಲಿ ಪೋಲಿಯೋ ಕಾರ್ಯಕ್ರಮ ಇದ್ರೂ ಕೂಡ ನರ್ಸ್ ಮತ್ತು ಆಡಳಿತಾಧಿಕಾರಿ ಡಾಕ್ಟರ್ ಯಾರೂ ಇರುವುದಿಲ್ಲ. ಲಸಿಕೆ ಹಾಕಿಸಿಕೊಳ್ಳಲು ಮಕ್ಕಳು ಬಂದಿದ್ದರಿಂದ ಆಶಾ ಕಾರ್ಯಕರ್ತೆ ಲಸಿಕೆ ಹಾಕಬೇಕಾಯಿತು. ಸಂಘಟನೆಯ ಕಾರ್ಯಕರ್ತ ಶಿವು ಮೆಳಗೋಡು ಈ ಬಗ್ಗೆ ಕೇಳಲು ಹೋದಾಗ ಆರೋಗ್ಯಾಧಿಕಾರಿಗಳು ಸರಿಯಾಗಿ ಉತ್ತರ ಕೊಡದೆ ಸಿಬ್ಬಂದಿಗಳು ರಜೆ ಇರುತ್ತಾರೆ ಎಂದು ಹೇಳುತ್ತಾರೆ. ಕೂಡಲೇ ಈ ಬಗ್ಗೆ ಗಮನಹರಿಸಿ ತಪ್ಪಿತಸ್ಥರ ವಿರುದ್ದ ಕ್ರಮ ಕೈಗೊಳ್ಳುವಂತೆ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಜಿಲ್ಲಾ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ನವೀನ್ ಆಗ್ರಹಿಸಿದ್ದಾರೆ. ಹೆಚ್ಸಿಎ ನ್ಯೂಸ್ ಹಾಸನ್. ಡ್ರಾಪ್ಸ್ ನೀವ್ ಹಾಕ್ತೀರಾ? ಕಲ್ತ್ ಬಂದಿದ್ರ? ಡ್ರಾಪ್ಸ್ ಹಾಕದ್ ಕಲ್ತ್ ಬಂದಿರ ಅಂದೆ. ಸರಿ ಸರಿ ಸರ್. ಅವ್ರ ಲೀವ್ ಲೆಟರ್ ಬರ್ದವ್ರ? ಲೀವ್ ಲೆಟ್ರು ಅವರು ಮೇಡಮ್ ಈಗ ಅವ್ರು ಹೋದ್ರಲ್ಲ, ಲೀವ್ ಲೆಟ್ರ್ ಬರ್ದವ್ರ? ಸರಿ ಸರ್, ಲೀವ್ ಲೆಟ್ರ್ ಹಾಕ್ಯವ್ರ? ಮತ್ತೆ ಗೊತ್ತಿಲ್ಲದ್ರೆ ಏನಕ್ಕೆ ಮಾತಾಡ್ತೀರಾ? ಗೊತ್ತಿಲ್ಲದ್ರೆ ಏನಕ್ಕೆ ಮಾತಾಡ್ತೀರಾ ಮೇಡಮ್? ಗೊತ್ತಿಲ್ಲ, ಲೀವ್ ಲೆಟ್ರ್ ಹಾಕೋಬೇಕು ಅವ್ರನ್ನ. ಎಲ್ಲವ್ರೇ ನೀವು ಯಾಕಿದ್ರೆ ಮತ್ತೆ ಬಾಗ್ಲಕ್ಕೆ ಹೋಗಿ ಕ್ಲೋಸ್ ಮಾಡಿ, ಕ್ಲೋಸ್ ಮಾಡಿ ಮತ್ತೆ ಏನು ಡ್ರಾಪ್ಸ್ ಹಾಕಾರೆ ಯಾರು ಅಂದ್ರೆ? ಮತ್ತೆ ಅವ್ರು ಲೀವ್ ಲೆಟ್ರ್, ಲೀವ್ ಲೆಟ್ರ್ ಅವನ್ನೆಲ್ಲವನ್ನೇ ಸೂಪರ್ವೈಸರು ಅವನ್ಯಾವಾಗ ಬರ್ತಾನೆ? ಅವನ್ನೆಲ್ಲಿ ಬರ್ತಾನೆ? ಇವರು ಏನು ಹೋಗ್ಸುವ ಕುಟ್ಬಂದಿ ಅಂತ ಇವರು ಅಂತ ಐತೆ ಮಗಂದು ವಿಡಿಯೋ ಐತೆ. ಬರ್ದಿಲ್ಲ ಅಂದ್ರೆ ನಾನು ಮತ್ತೆ ನಿಮ್ಮಲ್ಲಿ ಇದನ್ನ ಕೊಡ್ಬೇಕಾಗತ್ತೆ. ಕೂರ್ಚಿಲ್ವಾ ಚೇಂಬರ್ ಅಲ್ಲಿ ಕಾನೂನು ರೀತಿ ಏನೈತೆ? ಬೇಲೂರು ಪಟ್ಟಣದ ಹೃದಯ ಭಾಗದಲ್ಲಿನ ಶ್ರೀ ಬಸವೇಶ್ವರ ವೃತ್ತಕ್ಕೆ ಭಾನುವಾರ ಸಂಜೆ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ವಿಶ್ವ ಪ್ರವಾಸಿ ತಾಣ, ಶಿಲ್ಪ ಕಲೆಗಳ ನಾಡು ಎಂದೇ ಖ್ಯಾತಿ ಪಡೆದ ಬೇಲೂರು ಪಟ್ಟಣದ ಹೃದಯ ಭಾಗದ ಮುಖ್ಯ ರಸ್ತೆಯ ಶ್ರೀ ಬಸವೇಶ್ವರ ವೃತ್ತಕ್ಕೆ ಬಹುದಿನಗಳ ಕನಸಿನಂತೆ ಭಾನುವಾರ ಸಂಜೆ ಅಖಂಡ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಕಂಚಿನ ಪ್ರತಿಮೆಯನ್ನ ಯಂತ್ರದ ಮೂಲಕ ಪ್ರತಿಷ್ಠಾಪನೆ ಮಾಡಲಾಯಿತು. ಈ ವೇಳೆ ಬಸವಾಭಿಮಾನಿಗಳು ಜಯ ಜಯ ಬಸವೇಶ, ಹರ ಹರ ಮಹದೇವ ಎಂಬ ಜಯ ಘೋಷವನ್ನು ಹಾಕುವ ಮೂಲಕ ಸಂಭ್ರಮವನ್ನು ವ್ಯಕ್ತಪಡಿಸಿದಲ್ಲದೆ ಶೀಘ್ರವೇ ವಿಶ್ವಗುರು ಬಸವಣ್ಣನವರ ಪ್ರತಿಮೆಯನ್ನ ಅನಾವರಣಗೊಳಿಸಲಾಗುತ್ತದೆ ಎಂದು ಮುಖಂಡರು ತಿಳಿಸಿದ್ದಾರೆ. ಈ ವೇಳೆ ಪತ್ರಿಕೆಯೊಂದಿಗೆ ಮಾತನಾಡಿದ ಮಾಜಿ ಶಾಸಕ ಕೆಎಸ್ ಲಿಂಗೇಶ್, ಬೇಲೂರು ಹೇಳಿಕೇಳಿ ಪ್ರವಾಸಿ ತಾಣ, ಇಲ್ಲಿಗೆ ನಿತ್ಯ ಸಾವಿರಾರು ಪ್ರವಾಸಿಗರು ಬರುವ ಹಿನ್ನೆಲೆ ಪಟ್ಟಣದ ಹೃದಯ ಭಾಗದಲ್ಲಿ ಶ್ರೀ ಬಸವೇಶ್ವರ ವೃತ್ತ ಎಂದೇ ನಾಮಕರಣವನ್ನು ಪುರಸಭಾ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್ ನಡೆಸಿಕೊಟ್ಟಿದ್ದಾರೆ. ಬಳಿಕ ಇಲ್ಲಿ ಕಂಚಿನ ಬಸವಣ್ಣನವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕೆಂಬ ಹಂಬಲ ಎಲ್ಲ ಬಸವಾಭಿಮಾನಿಗಳಿಗೂ ಇತ್ತು. ಇಂದು ನಾನು ನನ್ನ ಮಗನ ಹೆಸರಿನಲ್ಲಿ ಮತ್ತು ಪುರಸಭಾ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್ ಇಬ್ಬರು ಸೇರಿ ಕಂಚಿನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ನಡೆಸಲಾಗಿದೆ. ಶೀಘ್ರವೇ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕದಿಂದ ಬಸವಣ್ಣನವರ ಪ್ರತಿಮೆಯನ್ನು ಲೋಕಾರ್ಪಣೆ ನಡೆಸುವ ಮೂಲಕ ಅಣ್ಣ ಬಸವಣ್ಣನವರು ನಾಡಿಗೆ ನೀಡಿದ ಕೊಡುಗೆಗೆ ಗೌರವ ಸಲ್ಲಿಸಬೇಕಿದೆ. ಬಸವಣ್ಣನವರು ಎಂದಿಗೂ ಒಂದು ಜಾತಿ, ಧರ್ಮ, ವರ್ಗಕ್ಕೆ ಸೀಮಿತವಾಗಿಲ್ಲ. ಅವರ ವಿಚಾರಧಾರೆಗಳು ಇಡೀ ಸಮಸ್ತ ಮನುಕುಲಕ್ಕೆ ವ್ಯಾಪಿಸಿದ ಹಿನ್ನೆಲೆ ಈ ಪವಿತ್ರ ಕಾರ್ಯಕ್ಕೆ ಸರ್ವರು ಕೂಡ ಸಾಕ್ಷಿಯಾಗಬೇಕೆಂದು ಮನವಿ ಮಾಡಿದರು. ಪುರಸಭಾ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್ ಮಾತನಾಡಿ, ವಿಶ್ವದಲ್ಲಿ ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಮಹಾನ್ ದಾರ್ಶನಿಕ ವ್ಯಕ್ತಿಗಳೆಂದು ಕರೆದಿದ್ದಾರೆ. ಇಂತಹವರ ಸಾಲಿನಲ್ಲಿನ ಬಸವಣ್ಣನವರು ಸಾಮಾಜಿಕ ಅಸಮಾನತೆಯನ್ನು ಖಂಡಿಸಿ ಸಮಾಜಕ್ಕೆ ಮುನ್ನುಡಿ ಬರೆದ ಮಹಾನ್ ಪುರುಷರು. ಇವರ ಹೆಸರನ್ನು ನಾನು ಪುರಸಭಾ ಅಧ್ಯಕ್ಷರಾದ ಸಂದರ್ಭದಲ್ಲಿ ವೃತ್ತಕ್ಕೆ ನಾಮಕರಣ ನಡೆಸಲಾಗಿತ್ತು. ಸದ್ಯ ಸರ್ವರ ಸಹಕಾರದಿಂದ ಇಂದು ಕಂಚಿನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ನಡೆಸಲಾಗಿದೆ ಎಂದ ಅವರು, ಸದ್ಯದಲ್ಲಿಯೇ ಉದ್ಘಾಟನೆಯ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಪುಷ್ಪಗಿರಿ ಜಗದ್ಗುರುಗಳ ನೇತೃತ್ವದಲ್ಲಿ ನಡೆಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ವಕೀಲ ಸಿಎಂ ನಿಂಗರಾಜ್, ಬಿಎಲ್ ರಾಜೇಗೌಡ, ಮಾ ಶಿವಮೂರ್ತಿ, ಹೆಬ್ಬಾಳು ಹಾಲಪ್ಪ, ಬಲ್ಲನಹಳ್ಳಿ ರವಿಕುಮಾರ್, ಗೆಂಡೆಹಳ್ಳಿ ಚೇತನ್, ರವಿಶಂಕರ್, ಕಡೆಗರ್ಜೆ ಜಗಣ್ಣ, ಹೆಬ್ಬಾಳು ಉಮಾಶಂಕರ್, ಬ್ಯಾಡರಹಳ್ಳಿ ಆನಂದ್, ಬಾಬು, ಅದ್ದೂರಿ ಚೇತನ್ ಕುಮಾರ್, ಅದ್ದೂರಿ ಚಂದ್ರಶೇಖರ್, ವಿರೂಪಾಕ್ಷ, ಮಲ್ಲೇಶ್, ನೀಲಕಂಠ, ತೀರ್ಥಪ್ಪ, ಮಲ್ಲಿಗನೂರು ಮಲ್ಲಿಕಣ್ಣ, ಗೋಬಿಕುಮಾರಣ್ಣ ಮತ್ತು ಪುರಸಭಾ ಸದಸ್ಯರಾದ ಜಮಾಲುದ್ದೀನ್, ಪ್ರಭಾಕರ್, ಅಕ್ರಂ ಪಾಷಾ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಹೆಚ್ಸಿಎ ನ್ಯೂಸ್ ಬೇಲೂರು. ಬೇಲೂರು ತಾಲೂಕಿನಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು 5 ವರ್ಷದ ಒಳಗಿನ ಮಗುವಿಗೆ ತಪ್ಪದೇ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸುವಂತೆ ತಹಸೀಲ್ದಾರ್ ಯಮ್ಮಮತ ಹೇಳಿದರು. ಬೇಲೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಉದ್ಘಾಟಿಸಿ ಮಗುವಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸಿದ ನಂತರ ಮಾತನಾಡಿದ
ತಹಸೀಲ್ದಾರ್ ಎಂಮಮತಾ. ಮಾರ್ಚ್ 3ರಂದು ರಾಷ್ಟೀಯ ಪಲ್ಸ್ ಪೋಲಿಯೋ ದಿನವಾಗಿದ್ದು, ತಾಲೂಕಿನಾದ್ಯಂತ 5 ವರ್ಷದ ಒಳಗಿನ ಸುಮಾರು 14,794 ಮಕ್ಕಳಿದ್ದು ಇವರೆಲ್ಲರೂ ಈ ಲಸಿಕೆಯನ್ನು ಹಾಕಿಸಿಕೊಳ್ಳಬೇಕು. ನಮ್ಮ ಮೊದಲ ಆದ್ಯತೆ ಈ ಲಸಿಕೆಯನ್ನು ಹಾಕಿಸುವುದರಿಂದ ಅಂಗವೈಕಲ್ಯ ತಡೆಹಿಡಿಯಬಹುದು. ಒಟ್ಟು 92 ಬೂತ್ಗಳಲ್ಲಿ ನಮ್ಮ ಆರೋಗ್ಯ ಸಿಬ್ಬಂದಿಗಳು ಕೆಲಸ ಮಾಡುತ್ತಿದ್ದಾರೆ. ಎಲ್ಲರೂ ತಮ್ಮ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸುವುದರ ಮೂಲಕ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ತಾಲೂಕು ವೈದ್ಯಾಧಿಕಾರಿ ಡಾ ವಿಜಯ್ ಮಾತನಾಡಿ, ಪೋಲಿಯೋ ಮುಕ್ತ ರಾಷ್ಟವನ್ನಾಗಿ ಘೋಷಣೆ ಮಾಡಿದ ನಂತರವೂ ನಾವು ಅಕ್ಕಪಕ್ಕದ ದೇಶಗಳಾದ ಪಾಕಿಸ್ತಾನ, ಬಾಂಗ್ಲಾದೇಶ ಹಾಗೂ ಅಫ್ಘಾನಿಸ್ತಾನಗಳಲ್ಲಿ ಪೋಲಿಯೋ ಇನ್ನೂ ಕಂಡುಬರುತ್ತಿರುವ ಹಿನ್ನೆಲೆ ಈ ಒಂದು ಕಾರ್ಯಕ್ರಮವನ್ನು ಇನ್ನೂ ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ. ಮಕ್ಕಳಿಗೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲರೂ ಈ ಒಂದು ಲಸಿಕೆಯನ್ನು ಹಾಕಿಸಿಕೊಳ್ಳಬೇಕೆಂದು ಮುಂಜಾಗ್ರತಾ ಕ್ರಮವಾಗಿ ಕೆಲಸ ಮಾಡಿಕೊಂಡು ಬರುತ್ತಿದ್ದೇವೆ. ಇನ್ನು ಬಾಣಂತಿಯರ ಮನೆಗೆ ಹೋಗಿ ಅಲ್ಲಿಯೇ ಲಸಿಕೆ ಹಾಕಿಸಲು ನಮ್ಮ ಸಿಬ್ಬಂದಿಗಳಿಗೆ ಸೂಚಿಸಿದ್ದೇವೆ ಎಂದು ತಿಳಿಸಿದರು. ಈ ವೇಳೆ ಪುರಸಭೆ ಪ್ರಭಾರಿ ಅಧ್ಯಕ್ಷೆ ದಿವ್ಯಾಗಿರೀಶ್, ವೈದ್ಯಾಧಿಕಾರಿಗಳಾದ ಡಾ ಸುಧಾ, ಡಾ ಮಹೇಂದ್ರ, ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಉಷಾ, ಹಿರಿಯ ಆರೋಗ್ಯ ಸಂರಕ್ಷಣಾಧಿಕಾರಿ ಮಂಗಳಮ್ಮ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಾಜೇಗೌಡ, ರೋಟರಿ ಸಂಸ್ಥೆಯ ವಿನೋದ್ ಚೌಡ, ಸುನಿಲ್ ರೆಬೆಲ್ಲೋ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು, ಸಾರ್ವಜನಿಕರು ಹಾಜರಿದ್ದರು. ನಮ್ಮ ತಾಲೂಕಲ್ಲಿ, ಬೇರೆ ತಾಲೂಕಲ್ಲಿ ಸುಮಾರು 5 ವರ್ಷದ ಒಳಗಡೆ ಇರುವಂತಹ ಮಕ್ಕಳು 14,794 ಮಕ್ಕಳಿದ್ದಾರೆ. ಸೊ ಅಷ್ಟು ಮಕ್ಕಳಿಗೆ ಕೂಡ ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ, ಲಸಿಕೆ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಪ್ರತಿಯೊಬ್ಬ ಪೋಷಕರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋ ವಿಷಯ ಇದೆ, ಇವತ್ತು ಎಲ್ಲರೂ ಕೂಡ ಇದಕ್ಕೆ ಮೊದಲೇ ಆದ್ಯತೆ ಕೊಟ್ಟು ನಿಮ್ಮ ಮಕ್ಕಳು ದೀರ್ಘಕಾಲ ಅಂಗವೈಕಲ್ಯವನ್ನು ಪಡೆಯೋದಕ್ಕೆ ತಡೆಹಿಡಿಬೇಕು ಅಂತಂದರೆ 2 ಹನಿಗಳನ್ನು ಪಲ್ಸ್ಕೊಂಡು ತಾವು ತಗೋಬೇಕು, ಮಕ್ಕಳು ತೋರಿಸ್ಬೇಕು ಅಂತ ಎಲ್ಲ ಸಮಸ್ತ ಬೇಲೂರಲ್ಲಿರುವಂತಹ ಎಲ್ಲ ಪೋಷಕರಲ್ಲಿ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಸುಮಾರು ಒಟ್ಟು 392 ವಾಸಿ. ಹೆಚ್ಸಿಎ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ ಹೆಚ್ಸಿಎ ನ್ಯೂಸ್ಗೆ ಸ್ವಾಗತ. ನಮ್ಮ ಸರ್ಕಾರ 5 ವರ್ಷಗಳ ಅವಧಿ ಪೂರೈಸುತ್ತದೆ ಹಾಗೂ ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿಯಾಗಿರುತ್ತಾರೆ ಎನ್ನುವುದು ನನ್ನ ನಂಬಿಕೆ ಎಂದು ಮಾಜಿ ಶಾಸಕ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು. ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಲೋಕಸಭಾ ಚುನಾವಣೆ ಬಳಿಕ ಸಿಎಂ ಬದಲಾವಣೆಯಾಗ್ತಾರೆ ಎನ್ನುವುದೆಲ್ಲ ಊಹಾಪೋಹಗಳು, ಆ ರೀತಿ ಏನೂ ಇಲ್ಲ ಎಂದರು. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಎಂಬ ಕೆಲ ಶಾಸಕರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು, ಎಲ್ಲ ಸರ್ಕಾರ ಇದ್ದಾಗಲೂ ಕೂಡ ಆ ರೀತಿ ಇದ್ದೇ ಇರುತ್ತದೆ. ಬಿಜೆಪಿ ಸರ್ಕಾರ ಇದ್ದಾಗ ಎಷ್ಟೋ ಜನ ಮುಖ್ಯಮಂತ್ರಿ ಆಕಾಂಕ್ಷಿಗಳಿದ್ರು, ಅವರ ಬೆಂಬಲಿಗರು ಕೂಡ ಮಾತನಾಡಿದ್ರು. ಒಂದು ಸ್ಥಿರವಾದ ಸರ್ಕಾರ ಕೊಡಬೇಕಿರುವುದು ಎಲ್ಲ ಪಕ್ಷಗಳ ಜವಾಬ್ದಾರಿ, ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ಅದಕ್ಕೆ ಬದ್ದವಾಗಿರುತ್ತದೆ ಎಂದರು. ಸಿದ್ದರಾಮಯ್ಯ 5 ವರ್ಷ ಪೂರೈಸುತ್ತಾರೆ ಎಂಬುದು ನನ್ನ ನಂಬಿಕೆ ಎಂದು ಹೇಳಿದರು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅತಿಥಿ ಶಿಕ್ಷಕರ ಸಮಸ್ಯೆಗೆ ಪರಿಹಾರ ನೀಡದಿದ್ದರೆ 2024 ಮಾರ್ಚ್ 6ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೇಡಿಕೆ ಈಡೇರುವವರೆಗೂ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಶಿಕ್ಷಕರ ಸಂಘದ ಅಧ್ಯಕ್ಷ ಸಿಎಸ್ ನಾಗೇಶ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಾದ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಶ್ರೀಮತಿ ಇಂದಿರಾ ಗಾಂಧಿ, ಅಟಲ್ ಬಿಹಾರಿ ವಾಜಪೇಯಿ, ಮಹಾತ್ಮ ಗಾಂಧಿ, ಡಾ ಬಿಆರ್ ಅಂಬೇಡ್ಕರ್ ಇತರೆ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರು, ಉಪನ್ಯಾಸಕರು ಹಾಗೂ ಇತರೆ ಸಿಬ್ಬಂದಿಗಳಿಗೆ ತಮ್ಮ ಕೆಲಸಕ್ಕೆ ಯಾವುದೇ ಭದ್ರತೆ ಇರುವುದಿಲ್ಲ. ಈ ವಸತಿ ಶಾಲೆಗಳಲ್ಲಿ ಸರಿಸುಮಾರು 2,100 ಅಧಿಕ ಹುದ್ದೆಗಳು ಖಾಲಿಯಿದ್ದು, ಅಷ್ಟು ಸ್ಥಾನದಲ್ಲಿ ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರುಗಳು ಸಮಾಜ ಕಲ್ಯಾಣ ಇಲಾಖೆ ಕೊಡುವ ಗೌರವಧನದಲ್ಲಿ ಖಾಯಂ ಶಿಕ್ಷಕರುಗಳಿಗೆ ಸಮಾನವಾಗಿ ಕಾರ್ಯನಿರ್ವಹಿಸುತ್ತಾರೆ ಎಂದರು. ನಮ್ಮ ವೇತನವೆಷ್ಟು, ನಮ್ಮ ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರು ಸುಮಾರು 2-14 ವರ್ಷಗಳವರೆಗೆ ಇದೇ ವಸತಿ ಶಾಲೆ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಸಮಸ್ಯೆಗಳನ್ನು ಕೇಳುವವರು ಯಾರು?
ಸಮಾನ ಕೆಲಸಕ್ಕೆ ಸಮಾನ ವೇತನ ಎನ್ನುವ ನ್ಯಾಯಾಲಯದ ಆದೇಶವನ್ನ ಕೂಡ ಪಾಲಿಸದ ವಸತಿ ಶಿಕ್ಷಣ ಇಲಾಖೆ ವೇತನದಲ್ಲೂ ಕೂಡ ತಾರತಮ್ಯ ಮಾಡುತ್ತಿದೆ. ಪ್ರತಿ ವರ್ಷವೂ ನಾವುಗಳು 10ನೇ ತರಗತಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ನೀಡಿದರೂ ನಮ್ಮ ವೇತನ ಗಣನೆಗೆ ಬರುವುದಿಲ್ಲ. ಬೇಸತ್ತು ಸುಮಾರು 450 ಜನ ಶಿಕ್ಷಕರು, ಉಪನ್ಯಾಸಕರು ಹಾಗೂ ಇತರೆ ಸಿಬ್ಬಂದಿಗಳು ನ್ಯಾಯಾಲಯದ ಮೊರೆ ಹೋಗಿದ್ದು ನಮಗೆ ಭದ್ರತೆ ನೀಡಲು ಕೋರಿದ್ದೇವೆ. ನ್ಯಾಯಾಲಯವೂ ಕೂಡ ನಮ್ಮನ್ನ ಮುಂದಿನ ನೇಮಕಾತಿ ನಡೆಯುವವರೆಗೂ ಮುಂದುವರೆಸುವಂತೆ ಆದೇಶ ನೀಡಿರುತ್ತದೆ. ಆದರೂ ಕೂಡ ಕೆಲವೆಡೆ ಪ್ರಾಂಶುಪಾಲರು, ಅಧಿಕಾರಿಗಳು ತಮ್ಮ ಪ್ರಭಾವವನ್ನ ಬಳಸಿಕೊಂಡು ಇರುವ ಅತಿಥಿ ಶಿಕ್ಷಕರನ್ನ ಕೆಲಸದಿಂದ ಬಿಡಿಸಿ ತಮಗೆ ಬೇಕಾದವರನ್ನ ಕೆಲಸಕ್ಕೆ ನೇಮಿಸಿಕೊಳ್ಳುತ್ತಿದ್ದು ಇದು ಕಾನೂನು ಉಲ್ಲಂಘನೆ ಮಾಡಿರುತ್ತಾರೆ. ಸಾಕಷ್ಟು ಬಾರಿ ಮೇಲಿನ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕೆ ಮನವಿ ಮಾಡಿದ್ರೂ ಸ್ಪಂದಿಸದ ಕಾರಣ 2024 ಮಾರ್ಚ್ 6ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹ ನಡೆಸುತ್ತೇವೆ ಎಂದರು. ಪ್ರಮುಖ ಬೇಡಿಕೆಗಳೆಂದರೆ ರಾಜ್ಯದ ವಸತಿ ಶಾಲೆಗಳಲ್ಲಿ ಸಾಕಷ್ಟು ಖಾಲಿ ಹುದ್ದೆಗಳಿದ್ದು ಹೊಸ ನೇಮಕಾತಿಗೆ ಅವಕಾಶ ಮಾಡಿಕೊಡಬೇಕು. ನಾವುಗಳು ಕೂಡ ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರು ಮತ್ತು ಇತರೆ ಸಿಬ್ಬಂದಿಗಳು ಸಾಕಷ್ಟು ವರ್ಷಗಳಿಂದ ಅಲ್ಪ ವೇತನಕ್ಕೆ ಕೆಲಸ ಮಾಡುತ್ತಿದ್ದೇವೆ. ಆದ ಕಾರಣ ನಮಗೆ ಪರೀಕ್ಷೆಯಲ್ಲಿ ಸೇವಾಧಾರದ ಮೇಲೆ ಕೃಪಾಂಕವನ್ನ ನೀಡಬೇಕು. ನಮಗೆ ಈಗಿನ ಕಾಲದಲ್ಲಿ ಈ ವೇತನದಿಂದ ಕುಟುಂಬ ನಿರ್ವಹಣೆಗೆ ಕಷ್ಟವಾಗುತ್ತದೆ. ಆದ್ದರಿಂದ ನಮಗೆ ಕನಿಷ್ಠ ವೇತನ ಕಡ್ಡಾಯವಾಗಿ ಕೊಡಬೇಕೆಂದು ಒತ್ತಾಯಿಸಿದ್ರು. ನಾವು ಕೂಡ ಖಾಯಂ ಶಿಕ್ಷಕರ ಬದಲಿಗೆ ಕಾರ್ಯನಿರ್ವಹಿಸುತ್ತೇವೆ. ಆ ಸ್ಥಾನದಲ್ಲಿ ನಾವುಗಳಿರುತ್ತೇವೆ. ನಮಗೂ ಕೂಡ ವಸತಿ ಶಾಲೆಯ ಶಿಕ್ಷಕರ ವಸತಿ ಗೃಹದಲ್ಲಿ ಉಳಿದುಕೊಳ್ಳಲು ಅವಕಾಶ ನೀಡಬೇಕು. ನ್ಯಾಯಕ್ಕಾಗಿ ಕೋರ್ಟ್ ಮೊರೆ ಹೋಗಿರುವ ಅತಿಥಿ ಶಿಕ್ಷಕರು, ಉಪನ್ಯಾಸಕರು ಮತ್ತು ಇತರೆ ಸಿಬ್ಬಂದಿಗಳ ಸ್ಥಳಗಳಿಗೆ ಖಾಯಂ ಸಿಬ್ಬಂದಿಗಳ ವರ್ಗಾವಣೆ ಕೊಡಬಾರದು. ಸಾಕಷ್ಟು ಸ್ಥಳಗಳು ಖಾಲಿ ಇರುವ ಕಾರಣ ಅಲ್ಲಿನ ಸ್ಥಳಗಳಿಗೆ ವರ್ಗಾವಣೆಯನ್ನ ಕೊಡಬೇಕು ಎಂದರು. ಖಾಯಂ ಶಿಕ್ಷಕರಂತೆ ನಾವು ಕೂಡ ಶಾಲಾ ಕಾಲೇಜುಗಳಲ್ಲಿ ಎಲ್ಲಾ ಕೆಲಸಗಳನ್ನು ಸಮಾನವಾಗಿ ಮಾಡುತ್ತೇವೆ. ನಮ್ಮನ್ನ ಕೆಲಸದಿಂದ ತೆಗೆಯದಿರಲು ಆದೇಶವಿರುವ ಕಾರಣ ನಮಗೆ 12 ತಿಂಗಳ ವೇತನ ನೀಡಬೇಕು ಎಂದರು. ಹೆಚ್ಎನ್ ನ್ಯೂಸ್ ಹಾಸನ. ನಾವು ಅತಿ ಹೆಚ್ಚು ಒಂದು ಕೆಲಸವನ್ನ ಮಾಡ್ತಾ ಇದ್ರು ಕೂಡ ನಮಗೆ ಸಂಬಳ ಮಾತ್ರ 10 ತಿಂಗಳು ಸಿಗ್ತಾ ಇದೆ. ದಯಮಾಡಿ ಸರ್ಕಾರದ ಇನ್ನು 2 ತಿಂಗಳು ನಾವು ಎಲ್ಲಿಗೆ ಹೋಗೋದು? ಒಬ್ಬ ಶಿಕ್ಷಕನಾದವನು ಶಿಕ್ಷಕ ವೃತ್ತಿನ ಮಾತ್ರ ಮಾಡ್ಬೋದೇ ಹೊರತು ಆ ಸಮಯದಲ್ಲಿ ಇಲ್ಲ ಟ್ಯೂಷನ್ ಮಾಡೋದೇ ಆಗಲಿ, ಇಲ್ಲ ಬೇರೆ ಏನಾದರೂ ಕೆಲಸ ಮಾಡೋದೇ ಆಗಲಿ ಅಲ್ಲಿ ಅವಕಾಶ ಸಿಗೋದಿಲ್ಲ. ಬೇಸಿಗೆ ಆಗಿರುತ್ತೆ, ಇಲ್ಲ ಹೊಲದ ಕಡೆನೋ ಬೇರೆ ಕಡೆ ಹೋಗಿ ಕೆಲಸ ಮಾಡೋದಕ್ಕೆ ನಮಗೂ ಕೂಡ ಎಲ್ಲೂ ಕೂಡ ಕೆಲಸ ಸಿಗೋದಿಲ್ಲ. ಹಾಗಾಗಿ ಸರ್ಕಾರ ದಯಮಾಡಿ ನಮಗೆ ಈ 2 ತಿಂಗಳಲ್ಲೂ ಕೂಡ ಒಂದು ಸ್ವಲ್ಪ ಸಂಬಳನ ಜೊತೆಗೆ ಸೇರಿಸಿ ಕೊಡೋದಕ್ಕೆ ಒಂದು ಅನುವು ಮಾಡಿಕೊಟ್ರೆ ಬಹಳ ಅನುಕೂಲ ಆಗುತ್ತೆ. ಜೊತೆಗೆ ದಸರಾ ರಾಜ್ಯದಲ್ಲಿ 15 ದಿನದ ಸಂಬಳ ಕಟ್ ಮಾಡ್ತಾರೆ, ಅಂದರೆ ಒಂದು ವರ್ಷದಲ್ಲಿ ನಮಗೆ ಕನಿಷ್ಠ 75 ದಿನದ ಸಂಬಳನೇ ಸಿಗೋದಿಲ್ಲ. ನಮಗೆ ಆ 75 ದಿನ ಸಂಬಳ ಸಿಗದೇ ಇರೋದೇ ನಮಗೊಂದು ದೊಡ್ಡ ತಲೆನೋವಾಗಿದೆ. ಜೀವನ ಮಾಡೋದು ಕೂಡ ಬಹಳ ಕಷ್ಟ ಆಗಿದೆ. ನಾನು ಎಲ್ಲ ಪತ್ರಕರ್ತರಲ್ಲೂ ಕೂಡ ಇದೇ ಹೇಳೋದು, ಈ ಸ್ವಲ್ಪ ಸರ್ಕಾರದ ಅಂತಕ್ಕೆ ಒಂದು ತಲುಪಲಿ, ನಮಗೂ ಕೂಡ ಒಂದು ಸ್ವಲ್ಪ ನ್ಯಾಯ ಸಿಗಲಿ. ಈ 6ನೇ ತಾರೀಕಿಂದ ನಮ್ಮ ಒಂದು ಈ ಬೇಡಿಕೆಗಳು ಏನಿದ್ದಾವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲೇಶ್ಪುರ ಭಾಗದಲ್ಲಿ ಕೂಲಿ ಕಾರ್ಮಿಕರನ್ನ ಅಟ್ಟಾಡಿಸುತ್ತಿರುವ ಕರಡಿ ಎಂಬ ಆನೆ, ತೋಟಕ್ಕೆ ನುಗ್ಗಿದ ಕಾಡಾನೆಯಿಂದ ದಾಳಿ, ಕೂದಲೆಳೆ ಅಂತರದಿಂದ ಪಾರಾದ ಕಾರ್ಮಿಕರು. ಬೇಲೂರು ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಗೆ ಒತ್ತು, ಎಲ್ಲಾ ಗ್ರಾಮಗಳ ರಸ್ತೆ ಕಾಮಗಾರಿಗೆ ಮೊದಲ ಆದ್ಯತೆ, ಗುದ್ದಲಿ ಪೂಜೆಯಲ್ಲಿ ಭರವಸೆ ನೀಡಿದ ಶಾಸಕ ಹೆಚ್ಕೆ ಸುರೇಶ್. ಪ್ರಪಂಚದಾದ್ಯಂತ 100 ಕೋಟಿ ಜನರಿಗೆ ಬೊಜ್ಜಿನ ಸಮಸ್ಯೆ, ಬೊಜ್ಜಿನಿಂದ ಹಲವು ಕಾಯಿಲೆಗಳಿಗೆ ಆಹ್ವಾನ, ಹಾಸನದಲ್ಲಿ ಬೊಜ್ಜು ನಿಯಂತ್ರಣಕ್ಕಾಗಿ ವೈದ್ಯರಿಂದ ಜಾಗೃತಿ ಜಾಥಾ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ ಹೆಚ್ಎನ್ ನ್ಯೂಸ್.